ನಮಸ್ಕಾರ. ಕೋವಿಡ್ ಎರಡನೇ ಅಲೆ ವಿಚಾರವಾಗಿ ನಾನು ತಮ್ಮ ಮುಂದೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ. ನೋಂದಿರತಕ್ಕಂಥ ಎಲ್ಲ ಆತ್ಮೀಯ ನಾಗರಿಕ ಬಂಧುಗಳು, ಇವತ್ತು ಕೊರೋನಾ ಎರಡನೇ ಅಲೆ ನಮ್ಮೆಲ್ಲರನ್ನೂ ಕೂಡ ಆತಂಕವನ್ನು ಸೃಷ್ಟಿ ಮಾಡಿದೆ. ಇದೊಂದು ಸಾಂಕ್ರಾಮಿಕ ರೋಗ, ಇದು ಕೇವಲ 14 ದಿನಗಳಲ್ಲಿ ಗುಣಮುಖ ಆಗ್ತಕ್ಕಂಥ ಒಂದು ಕಾಯಿಲೆ. ಆದರೆ ಇದನ್ನು ಗುಣಮುಖರಾಗಲಿಕ್ಕೆ ನಾವು ಮೊದಲನೇ ಹಂತದಲ್ಲೇ ಏನು ನಮಗೆ ಜ್ವರ, ಕೆಮ್ಮು, ನೆಗಡಿ, ಮೈಕೈ ನೋವು, ತಲೆನೋವು, ಬಿ ಪಿ, ಯಾವುದೇ ಭೇದಿ, ಈ ಥರದ ಯಾವುದೇ ಗುಣಲಕ್ಷಣಗಳು ಕಂಡ ತಕ್ಷಣ ನಾವು ಇದಕ್ಕೆ ಮೊದಲೇ ತಕ್ಷಣ ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ವೈದ್ಯರ ಸಲಹೆಯಂತೆ ನಾವು ಬದುಕುಳಿಲಿಕ್ಕೆ ಸಾಧ್ಯ. ನಾವು ಇದನ್ನ ಕ್ಷಣಗಣನೆ ನಾವು ಇಲ್ಲ, ನಮಗೆ ಮಾಮೂಲಿ ಜ್ವರ ಬಂದಿದೆ, ನನಗೇನು ತೊಂದರೆ ಇಲ್ಲ ಅಂಥೇಳಿ ನೀವೇನಾದ್ರೂ ಉದಾಸೀನ ಮಾಡಿದ್ರೆ ಇದು ನಿಮ್ಮ ಸಾವಿನ ಹತ್ತಿರಕ್ಕೆ ತೆಗೆದುಕೊಂಡು ಹೋಗುವಂಥ ಸಾಧ್ಯತೆಗಳು ಹೆಚ್ಚು. ಇವತ್ತು ನಾನು ಬಹಳ ಹತ್ತಿರದಿಂದ ನೋಡ್ತಾ ಇದ್ದೇನೆ, ಎಲ್ಲೋ ಒಂದು ಕಡೆ ನಿಮಗೂ ಕೂಡ ಆತಂಕ ಇದೆ, ಕರೋನಾ ಅಂದ್ರೆ ಏನು, ಕರೋನಾ ಏನ್ ಮಾಡ್ತದೆ ನಮ್ಮನ್ನು ಅಂತ. ಇವತ್ತು ಟಿ ಬಿ ಕಾಯಿಲೆಗಿನ್ನ ಕೆಟ್ಟ ಕಾಯಿಲೆ ಏನಲ್ಲ ಇದೆ. ಟಿ ಬಿ ಅಂತ ಅಂದ್ರೆ ಕ್ಷಯ ರೋಗಕ್ಕಿನ್ನ ಕೆಟ್ಟದಂತದ್ದಲ್ಲ, ಅದೇ ರೀತಿ ಕ್ಯಾನ್ಸರ್ಗಿನ್ನ ಕೆಟ್ಟ ಕಾಯಿಲೆನೂ ಅಲ್ಲ. ಅದೆಲ್ಲರೂ ಕೂಡ ವಾಸಿ ಆಗೋದಕ್ಕೆ ಬಹಳಷ್ಟು ವರ್ಷಗಳೇ ಬೇಕಾಗ್ತದೆ. ಆದರೆ ನಿಮಗೆ ಇವತ್ತೆಲ್ಲೋ ಒಂದು ಕಡೆ ತಾವು ನಾನು ಕರೋನಾ ಪೇಷೆಂಟು, ಕೋವಿಡ್ ಬಂದಿದೆ ನನಗೆ ಅಂತ ಪಾಸಿಟಿವ್ ಅಂತ ಹೇಳ್ಕೊಳ್ಳಿಕ್ಕೆ ನೀವೆಲ್ಲೋ ಒಂದು ಕಡೆ ಹಂಚ್ತಾ ಇದ್ದೀವಿ. ನೀವು ಹಂಚ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ಬಹಳ ಪ್ರಮುಖವಾದಂಥ ಅಂಶವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಗೆ ಏನಾರ ಎಚ್ ಐ ವಿ ಬಂದಿತ್ತು, ಏಡ್ಸ್ ಬಂದಿತ್ತು ಅಂತ ಅಂದ್ರೆ ನಿಮಗೆ ನಾಚಿಕೆ ಆಗುತ್ತೆ, ನಿಮಗೆ ಸಮಾಜ ಬೇರೆ ರೀತಿ ನೋಡ್ತದೆ. ಆದರೆ ಕೋವಿಡ್ ನೀವು ತಂದುಕೊಂಡಂತ ರೋಗ ಅಲ್ಲ, ಅದು ನಿಮಗೆ ಹುಡುಕೊಂಡು ಬಂದು ಅಂಟಿಸ್ಕೊಂಡಿರ್ತಕ್ಕಂಥ ರೋಗ. ಹಾಗಾಗಿ ನೀವು ಕೋವಿಡ್ ಪಾಸಿಟಿವ್ ಅಂತ ಹೇಳ್ಕೊಳ್ಳಿಕ್ಕೆ ಧೈರ್ಯವಾಗಿ ಹೇಳ್ಕೊಳ್ಳಿ, ಧೈರ್ಯವಾಗಿ ಎದುರಿಸಿ. ನೀವೆಷ್ಟು ಧೈರ್ಯವಾಗಿ ಇರ್ತೀರೋ ಅಷ್ಟು ಧೈರ್ಯವಾಗಿ ನಿಮ್ಮ ಇಮ್ಯುನಿಟಿ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ನೀವು ಕೋವಿಡ್ ಅನ್ನ, ನಿಮಗೆ ಬಂದಿರತಕ್ಕಂಥ ರೋಗದ ಲಕ್ಷಣಗಳನ್ನ ಯಾವುದೇ ಕಾರಣಕ್ಕೂ ಮರೆಮಾಚದೆ ಧೈರ್ಯವಾಗಿ ಈ ಕರೋನಾ ಸೋಂಕನ್ನ ನಾವು ನೀವು ಎಲ್ಲ ಸರಿ ಹೋಗಲಾಡ್ಸೋಣ. ನಿಮಗೆ ಶಕ್ತಿ ಇದೆ, ನಿಮಗೆ ಆ ಒಂದು ಶಕ್ತಿಯ ದೃಢವಾದಂತಹ ವಿಶ್ವಾಸ ಇತ್ತು ಅಂತಂದ್ರೆ ಖಂಡಿತ ಈ ಕರೋನಾದಿಂದ ನೀವು ಗೆಲ್ತೀರಿ ಅಂತಕ್ಕಂಥ ವಿಶ್ವಾಸದಿಂದ ಈ ಮಾತನ್ನು ಹೇಳ್ತೇನೆ. ನಾನು ಕುಟುಂಬದ ಎಲ್ಲ ಸದಸ್ಯರಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ಕೋವಿಡ್ ಬಂತು ಅಂತ ಹೇಳಿ ಅವರನ್ನ ಬೇರೆ ರೀತಿ ನೋಡಕ್ ಹೋಗ್ಬೇಡಿ. ಅದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಅದಕ್ಕೆ ಮುಂಜಾಗ್ರತಾ ಕ್ರಮ ಮಾತ್ರ ಮುಖ್ಯ. ನೀವು ಅವರಿಂದ ದೂರ ಇರಿ, ಅವರು ನಿಮ್ಮಿಂದ ದೂರ ಇರಲಿ. ಅವ್ರಿಗೆ ಬೇಕಾದಂತ ಎಲ್ಲ ರೀತಿಯ ಮಾನಸಿಕ ಸ್ಥೈರ್ಯವನ್ನು ತುಂಬತಕ್ಕಂತಹ ಕೆಲಸವನ್ನ ತಾವೆಲ್ಲರೂ ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರು, ಬಂಧು ಬಳಗ ಎಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ನಾನು ಈ ಮುಖಾಂತರ ತಮ್ಮಲ್ಲಿ ಪ್ರಾರ್ಥಿಸ್ತೇನೆ. ನಮಸ್ಕಾರ.